ಬದುಕಿದ್ದಕ್ಕಿಂತ ಜಾಸ್ತಿ ಸತ್ ಮೇಲೆ ಜೊತೆಗೆ ಕರ್ನಾಟಕ ರತ್ನ ಮರೆಯಲಾಗದ ಮಾಣಿಕ್ಯ ನಗುಮುಖದ ಹೊಡೆಯ ಕರುನಾಡಿನ ಭಾಗ್ಯವಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಕೇವಲ ಹೆಸರಲ್ಲ, ಅವರ ಹೆಸರೊಂದು ಇನ್ಸ್ಪಿರೇಷನ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸು ವೃದ್ಧರವರೆಗೂ ಅಪ್ಪು ಬರುವ ಮಾದರಿಯ ವ್ಯಕ್ತಿ. ನನ್ನಿಂದ ಒಂದು 10 ಜನ ಬೆಳೀತಾರೆ ಅನ್ನೋದಾದ್ರೆ ನೀವು ಒಬ್ಬರೊಬ್ರು 10 ಜನ ಬೆಳೆಸಿ, ಆ 10 ಜನ 100,000,000 ಕೋಟಿಗಳಾಗಿ. ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಮೇರ್ನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮರವರ ಕೊನೆಯ ಮಗನಾಗಿ 1975 March 17 ಮದ್ರಾಸ್ನಲ್ಲಿ ಜನಿಸಿದರು. ಮಾಸ್ಟರ್ ಲೋಹಿತ್ ಅಲಿಯಾಸ್ ಪುನೀತ್ ರಾಜ್ಕುಮಾರ್ ಮೇರುನಟ ಡಾಕ್ಟರ್ ರಾಜ್ ಕುಟುಂಬದವರ ವಿಶೇಷ ಪ್ರೀತಿಯನ್ನು ಹೊಂದಿದ್ದ ಕೊನೆಯ ಪುತ್ರ. ಅಪ್ಪು ಹುಟ್ಟಿದ 6 ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಅಭಿನಯ ಶುರು ಮಾಡಿದ್ರು. ಹೌದು, ಮಾಸ್ಟರ್ ಲೋಹಿತ್ಗೆ ಕಲೆ ತನ್ನ ಕುಟುಂಬದಿಂದಲೇ ಬಂದಿದೆ, ಅಂದರೆ ಕಲೆ ರಕ್ತದಿಂದಲೇ ಬರುತ್ತೆ ಅನ್ನೋದಕ್ಕೆ ಈ ಮಾಸ್ಟರ್ ಲೋಹಿತ್ ಒಂದು ದೊಡ್ಡ ಉದಾಹರಣೆ ಅಂತಾನೆ ಹೇಳ್ಬೋದು. ರಾಜ್ಕುಮಾರ್ ಕುಟುಂಬದಲ್ಲೇ 5 ಮೊದಲು ಬಣ್ಣ ಹಚ್ಚಿದ್ದು ಮತ್ತು ರಾಜಿನ ಮುದ್ದು ಮಗ, ಹೆಮ್ಮೆಯ ಪುತ್ರ ಮಾಸ್ಟರ್ ಲೋಹಿತ್. ಪುನೀತ್ ಮೊದಲು ಬೆಳ್ಳಿಯ ಪರದೆ ಮೇಲೆ ಕಾಣಿಸಿಕೊಂಡಿದ್ದು ಪ್ರೇಮದ ಕಾಣಿಕೆ, ನಂತರ ಸನಾತಿ ಅಪ್ಪಣ್ಣ, ವಸಂತ ಗೀತ, ಭೂಮಿಗೆ ಬಂದ ಭಗವಂತ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ಹೀಗೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಬೆಟ್ಟದ ಹೂವು ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಉತ್ತಮ ಬಾಲನಟನೆಗೆ ಮುಡಿಗೇರಿಸಿಕೊಂಡು ಭಕ್ತ ಪ್ರಹ್ಲಾದ, ಶಿವಮೆಚ್ಚಿದ ಕಣ್ಣಪ್ಪ, ಪರಶುರಾಮ ಸೇರಿದಂತೆ ಹಲವಾರು ಕನ್ನಡ ಚಿತ್ರರಂಗಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ್ರು. ನಿಮ್ಗೆಂಥ ಕತೆ ಇಷ್ಟ? ರಾಮನ್ ಕತೆ, ಕೃಷ್ಣನ್ ಕತೆ, ಅಭಿಮನ್ಯು ಕತೆ. 1999 December 1 ಚಿಕ್ಕಮಗಳೂರಿನ ಅಶ್ವಿನಿ ರೇವಂತ್ ಅವರನ್ನ ಕೈ ಹಿಡಿದು ಅವರಿಗೆ ಧೃತಿ ಹಾಗೂ ವಂದಿತಾ ಎಂಬ ಇಬ್ಬರು ಪುತ್ರಿಯರು ಧರೆಗಿಳಿದ್ರು. ಅಪ್ಪು ಚಿತ್ರದ ಮೂಲಕ ಎಂಟ್ರಿ ಕೊಡುವ ಮುನ್ನ ನೃತ್ಯ, ಸಾಹಸ, ಈಜು ಸೇರಿದಂತೆ ಅನೇಕ ಕಲೆಗಳನ್ನು ಕಲಿತುಕೊಂಡು 2002 ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟು ಅಭಿ, ಆಕಾಶ್, ಅರಸು, ಮಿಲನ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸುತ್ತಿರುವಾಗ ಬಣ್ಣದ ಬದುಕಿಗೆ ಎಂಟ್ರಿ ಕೊಡಲು ಸಾಮಾನ್ಯ ಜೂನಿಯರ್ ಕಲಾವಿದರ ಜೀವನದಿಂದ ಹಿಡಿದು ಹೀರೋ ಆಗುವ ಜರ್ನಿಯ ಬಗ್ಗೆ ರಾಜ್ ಎನ್ನುವ ಚಿತ್ರದಲ್ಲಿ ಅಭಿನಯಿಸುವುದರ ಮೂಲಕ ಬಣ್ಣದ ಬದುಕು ಸುಲಭವಲ್ಲ ಎನ್ನುವ ಉತ್ತಮ ಸಂದೇಶವನ್ನ ನೀಡಿ ಜಾಕಿ, ಹುಡುಗರು, ಪರಮಾತ್ಮ, ಅಣ್ಣ ಬಾಂಡ್, ಪವರ್, ದೊಡ್ಮನೆಯ ಹುಡುಗ, ರಾಜ್ಕುಮಾರ, ಯುವರತ್ನ ಚಿತ್ರಗಳಲ್ಲಿ ಅಭಿನಯಿಸುತ್ತಿರುವಾಗಲೇ ಹಲವಾರು ಚಿತ್ರದ ಚಿತ್ರೀಕರಣ ಸ್ಥಳದಲ್ಲಿ ಬರೀ ನಟನೆ ಮಾಡಿ ತೆರಳುತ್ತಿರಲಿಲ್ಲ. ಆ ಸ್ಥಳೀಯರ ಜೊತೆಗೆ ಬೆರೆತು ಕಷ್ಟ ಸುಖಗಳಿಗೆ ಭಾಗಿಯಾಗಿ ಬಡ ಜನರಿಗೆ ಸಹಾಯ ಮಾಡುತ್ತಿದ್ದ ಅಪ್ಪು ಸಹಾಯ ಮಾಡಿರುವ ವಿಚಾರ ಯಾರಿಗೂ ಹೇಳಬೇಡಿ ಎಂದು ಮನವಿ ನೀಡುತ್ತಿದ್ದರು. ಇಷ್ಟಲ್ಲದೆ ಶೂಟಿಂಗ್ ಸ್ಪಾಟ್ ಹತ್ತಿರ ಇರುವಂತಹ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿಚಾರಿಸಿ ಶಾಲಾ ಕಾಲೇಜುಗಳಿಗೆ ಬೇಕಾದಂತಹ ವಸ್ತುಗಳು ಹಾಗೂ ಶಾಲಾ ಮಕ್ಕಳ ಫೀಸ್ ಕೊರತೆ ಇದ್ದರೆ ಮಕ್ಕಳಿಗೆ ತಿಂಗಳಾದರೆ ಶಾಲೆಗಳಲ್ಲಿ ಅವರ ಫೀಸ್ ತಲುಪುವಂತೆ ಮಾಡುತ್ತಿದ್ದ ಅಪ್ಪುವಿನ ಸಹಾಯದ ವಿಚಾರಗಳು ಇಂದಿಗೂ ಒಂದೊಂದಾಗಿ ಬೆಳಕಿಗೆ ಬರುತ್ತಲೇ ಇದೆ. ನಮಗೂ ಹೆಲ್ಪ್ ಮಾಡೋರೆ, ನಾವು ಕಷ್ಟ ಕಾಲದಲ್ಲಿದ್ದಾಗ, ಲಾಕ್ಡೌನ್ ಇದ್ದಾಗ. ಕಿರುತೆರೆಯಲ್ಲಿ ಶುರುವಾದ ಅಪ್ಪು ಪಯಣ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಮೂಲಕ ಹಲವಾರು ಜನರ ಸಮಸ್ಯೆಗಳನ್ನು ತಿಳಿದುಕೊಂಡು ಕಾಣದ ಶಕ್ತಿಯಂತೆ ಸಹಾಯ ಮಾಡಿ ಕಿರುತೆರೆ ಪಯಣ ಮುಂದುವರಿಸುತ್ತಾ ಫ್ಯಾಮಿಲಿ ಪವರ್ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಸಹ ಮಾಡಿ ಸೈ ಎನಿಸಿಕೊಂಡರು.
ಕರ್ನಾಟಕ ಸರ್ಕಾರದಿಂದ ಪ್ರಕಟವಾಗುತ್ತಿದ್ದ ಜಾಹೀರಾತುಗಳಿಗೆ ಯಾವುದೇ ರೆಮ್ಯುನರೇಷನ್ ಪಡೆದೆ ಉಚಿತವಾಗಿ ಜಾಹೀರಾತನ್ನ ನೀಡ್ತಾ ಇದ್ರು. ನಂದಿನಿ, ನನ್ನ ಎನರ್ಜಿ ಡ್ರಿಂಕ್. ಪುನೀತ್ ರಾಜ್ಕುಮಾರ್ ಕೇವಲ ನಟರಾಗಿ ನಟನೆಗೆ ಮಾತ್ರ ಸೀಮಿತವಾಗದೆ ಗಾಯಕರಾಗಿ, ನಿರೂಪಕರಾಗಿ ಹಾಗೂ ಪಿಆರ್ಕೆ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಹಲವು ಚಿತ್ರಗಳನ್ನು ನಿರ್ಮಾಣ ಮಾಡಿ ಹೊಸಬರಿಗೆ ಅವಕಾಶಗಳನ್ನು ನೀಡುತ್ತಾ ಪಿಆರ್ಕೆ ಆಡಿಯೋ ಸಂಸ್ಥೆ ನಿರ್ಮಿಸಿ ಆಡಿಯೋ ಹಕ್ಕುಗಳನ್ನು ಸಹ ಪಡೆಯುತ್ತಿದ್ದರು. ನಿನ್ನ ಕಂಗಳ ಬಿಸಿಯ ಹನಿಗಳು ಊರು ಕಥೆಯ ಹೇಳಿವೆ. ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡು 6 ರಾಜ್ಯ ಪ್ರಶಸ್ತಿ, 5 ಫಿಲಿಂ ಫೇರ್ ಅವಾರ್ಡ್ ಹಾಗೂ 4 ಸೈಮಾ ಅವಾರ್ಡ್ ಸೇರಿದಂತೆ ಒಟ್ಟು 18 ಅತ್ಯುತ್ತಮ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇಷ್ಟಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಿಧಿಗೆ 50 ಲಕ್ಷ ನೀಡಿದ್ರು. ಕೆಎಂಎಫ್ ಉತ್ಪನ್ನವಾದ ನಂದಿನಿ ಹಾಲಿನ ರಾಯಭಾರಿಗೆ 13 ವರ್ಷ ಕೆಲಸ ಮಾಡಿದ್ರು. ಫೀಡ್ ಫಾರ್ ಫಾರ್ಮರ್ ಯೋಜನೆಯನ್ನು ಬೆಂಬಲಿಸಿ ರಾಯಭಾರಿಯಾಗಿ RCB, LED ಬಲ್ಬ್, BMTC ಬಸ್ ಹಾಗೂ ರಾಜ್ಯ ಚುನಾವಣಾ ಕಮಿಷನ್ಗೂ ಸಹ ರಾಯಭಾರಿಯಾಗಿದ್ದರು. ಇದರ ಜೊತೆಗೆ ಕನ್ನಡ ಮಾಧ್ಯಮದ ಶಾಲೆಗಳ ಬೆಳವಣಿಗೆಗೆ ಬೆನ್ನೆಲುವಾಗಿ ಜನಪರ ಕಾಳಜಿಯನ್ನು ವಹಿಸಿ ಬಡ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲು ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ IES, IPS ಶಾಲೆಗಳನ್ನು ಕೂಡ ತೆರೆದಿದ್ದರು. ಇಷ್ಟೆಲ್ಲ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಕನ್ನಡ ನಾಡು ನುಡಿ ಮತ್ತು ಭಾಷೆಗೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸುತ್ತಿರುವ ಪುನೀತ್ ರಾಜ್ಕುಮಾರ್ ಓರ್ವ ಕನ್ನಡ ಚಿತ್ರರಂಗದ ನಟನಾಗಿ ಗುರುತಿಸಿಕೊಂಡಿದ್ದ ಅವರು ಮಾಡಿರುವ ಸಮಾಜ ಸೇವೆಯನ್ನು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಯಲ್ಲಿ ಗೊತ್ತಾಗದ ಹಾಗೆ ಅವರು ಮುನ್ನಡೆಸಿಕೊಂಡು ಬಂದಿದ್ದರು. October 29, 2021 ಇಡೀ ಕರ್ನಾಟಕದ ಜನತೆಗೆ ಹಾಗೂ ಅಪ್ಪು ಅಭಿಮಾನಿಗಳಿಗೆ ಊಹಿಸಲು ಸಾಧ್ಯವಾಗದಂತೆ ಕರಾಳ ದಿನವಾಗಿ ಮಾರ್ಪಟ್ಟಿತ್ತು. ಕಾರಣ ಅಪ್ಪು. ಅಪ್ಪು ಅವರ ಆಕಸ್ಮಿಕ ಅಗಲಿಕೆಯಿಂದಾಗಿ ಕೇವಲ ಕರ್ನಾಟಕದ ಜನತೆ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳನ್ನು ಸೇರಿದಂತೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ಈ ಸುದ್ದಿ ಕೇಳಿ ಆಘಾತವಾಗಿ ದುಃಖ ಸಾಗರದಂತೆ ಉಕ್ಕಿತ್ತು. ಸಾವಿನಲ್ಲೂ ಸಾರ್ಥಕತೆ ಮೆರೆದು ನೇತ್ರದಾನ ಮಾಡಿ ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದನ್ನ ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದು ಒಂದ ಎರಡ ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮದ ಸಂಭಾವನೆಯನ್ನು ಪರೋಪಕಾರಕ್ಕೆ ನೀಡಿ ಅನೇಕ ಹಾಡುಗಳನ್ನು ಹಾಡಿ ಆ ಹಣವನ್ನು ಆಶ್ರಮಗಳಿಗೆ ನೀಡುತ್ತಿದ್ದರು. ಸಾವಿರಾರು ಜನರಿಗೆ ವಿದ್ಯಾರ್ಚನೆ, ಮಕ್ಕಳ ವಿದ್ಯಾಭ್ಯಾಸ, ಗೋಶಾಲೆಗಳು, ವೃದ್ಧಾಶ್ರಮಗಳು ಅಷ್ಟೇ ಅಲ್ಲದೆ ತಮ್ಮದೇ ಕುಟುಂಬದ ಶಕ್ತಿಧಾಮದ ಆಶ್ರಮಕ್ಕೆ ತಮ್ಮ ಸಂಭಾವನೆಯ ಬಹುಪಾಲು ಹಣವನ್ನು ನೀಡುತ್ತಿದ್ದರು. ಇಷ್ಟೆಲ್ಲ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿರುವ ಅಪ್ಪು ಈ ಕೆಲಸಗಳನ್ನು ಯಾರಿಗೂ ತಿಳಿಯದಂತೆ ದೇವರಂತೆ ಕಾಪಾಡಿಕೊಂಡು ಬಂದಿದ್ದರು. ಇವತ್ತಿಗೂ ನಮ್ಮ ಮನೆಯಲ್ಲಿ ಅವ್ರ ಒಂದು ಫೋಟೋ ಇದೆ. ಮೇರು ನಟನ ಮಗನೆಂದು ಗರ್ವ ಪಡೆದೆ ಅಪ್ಪನ ಆದರ್ಶಗಳನ್ನು, ಸರಳತೆಯನ್ನು, ಸೌಜನ್ಯವನ್ನು ತನ್ನದಾಗಿಸಿಕೊಂಡು ಮಕ್ಕಳ ಜೊತೆ ಮಗುವಾಗಿ ದೊಡ್ಡವರ ಜೊತೆ ವಿನಯವಂತರಾಗಿ ತಲೆ ಎತ್ತಿ ನಿಲ್ಲಬೇಕಾದರೆ ತಲೆ ಬಾಗಿಸಿ ನಡೆಯಬೇಕು ಎಂಬ ತತ್ವವನ್ನು ಅಕ್ಷರಶಃ ಪಾಲಿಸಿದವರು. ಇಷ್ಟಲ್ಲದೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಥೆಗಾರರಿಗೆ, ನೃತ್ಯ ನಿರ್ದೇಶಕರಿಗೆ, ನೃತ್ಯಗಾರರಿಗೆ, ಗೀತಾ ಸಾಹಿತಿಗಳಿಗೆ, ಸಂಗೀತ ನಿರ್ದೇಶಕರಿಗೆ, ಗಾಯಕರಿಗೆ, ಛಾಯಾಗ್ರಾಹಕರಿಗೆ, ಸಾಹಸ ಕಲಾವಿದರಿಗೆ, ಸಹ ಕಲಾವಿದರಿಗೆ, ಲೈಟ್ ಮ್ಯಾನ್ನಿಂದ ಹಿಡಿದು ಚಿತ್ರ ಪ್ರದರ್ಶಕ ವಿತಕರಷ್ಟೇ ಅಲ್ಲದೆ ಸಿನಿಮಾ ಪೋಸ್ಟರ್ ಅಂಟಿಸುವವರ ತನಕ ಎಲ್ಲರೊಂದಿಗೆ ನಗುನಗುತ್ತಾ ಮಾತನಾಡುತ್ತಿದ್ದ ಅಪ್ಪುವಿನ ಪ್ರೀತಿ ಎಂದಿಗೂ ಅಜರ. ಅಮರಾಣ
ಒಂದು ಲೆಕ್ಕದ ಪ್ರಕಾರ ಹೇಳಬೇಕಾದ್ರೆ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಂತಿಮ ದರ್ಶನಕ್ಕೆ ಬಂದ ಜನಕ್ಕಿಂತಲೂ ಪುನೀತ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಬಂದಿದ್ದರು ಎಂಬ ಮಾತಿದೆ. ಅಪ್ಪು ಅವರನ್ನ ಕಳೆದುಕೊಂಡ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಎಷ್ಟೋ ಜನ ಅಭಿಮಾನಿಗಳು ಪುನೀತ್ ಅವರ ಅಗಲಿಕೆಯ ಸುದ್ದಿ ಕೇಳಿ ಮರಣ ಹೊಂದಿದ್ದಾರೆ. ಅಷ್ಟಲ್ಲದೆ ಅಭಿಮಾನಿಗಳನ್ನ ದೇವರು ಎಂದ ವರದಟ್ಟನ ಮಗ ಕಲಿಯುಗದ ದೇವರಾಗಿ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲೇ ಸ್ಥಿರಸ್ಥಾಯಿಯಾಗಿ ಎಲ್ಲರ ಮನೆ ಮನಗಳಲ್ಲಿ ಉಳಿದುಕೊಂಡಿದ್ದಾರೆ ಕರ್ನಾಟಕ ರತ್ನ ಹೆಮ್ಮೆಯ ಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಆಡಲ್ ಕ್ಯಾಂಪ್ ಮಾಡ್ತಿರೋ ಜೊತೆ ಮೊದಲನೇ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಓಕೆ, ಗುಡ್ ನೈಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.